ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಸುಮತಿ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಈ ನಮ್ಮ ದಾಸವಾಳ ಗಿಡದ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಈ ದಾಸವಾಳ ಗಿಡಕ್ಕೆ ಬರೋ ಪ್ರಾಬ್ಲಮ್ಸ್ ಏನೇನು ಅದಕ್ಕೆ ಯಾವ ಥರ ನಾವು ಸೊಲ್ಯೂಷನ್ ಮಾಡ್ಬೋದು ಅಂಥೇಳಿ ಎಲ್ಲ ನೋಡ್ತೀವಿ ಕೆಲವ್ರ ಗಿಡಕ್ಕೆ ಏನಾಗುತ್ತೆ ಅಂದರೆ ಮೊಗ್ಗುಗಳೆಲ್ಲ ಹೂವಾಗ್ಲಾರ್ದೇ ಹಣ್ಣಾಗ್ಬಿಟ್ಟು ಉದುರು ಹೋಗ್ತಾ ಇರುತ್ತೆ ಕೆಲವು ಕೆಲವರು ದಾಸವಾಳಕ್ಕೆ ಹುಳ ಬಂದುಬಿಟ್ಟು ಅದು ಕಂಪ್ಲೀಟಾಗಿ ಸತ್ತು ಹೋಗುತ್ತೆ ಇದೆಲ್ಲದಕ್ಕೂ ನಾವು ಕಂಪ್ಲೀಟಾಗಿ ಡೀಟೇಲ್ಸು ಇದ್ರಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋನ ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ ನಾನು ಏನು ಹೇಳ್ತಿದ್ದೀನಿ ಅನ್ನೋ ಅರ್ಥ ಆಗುತ್ತೆ ನಿಮಗೆ ನನ್ನ ಚಾನಲ್ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಅದನ್ನೊಂದು ಸತ್ತಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ದಯಮಾಡಿ ಮರಿಬೇಡಿ ಫ್ರೆಂಡ್ಸ್ ಸರಿನಾ ಸರಿ ನಾವೀಗ ವಿಡಿಯೋ ನೋಡೋಣ ಈ ದಾಸವಾಳ ಗಿಡ ತುಂಬ ಕಲರ್ ಕಲರ್ ತುಂಬ ಚೆನ್ನಾಗಿರುತ್ತೆ ಜಾ ತುಂಬ ಥರದ್ದು ಜಾ ದಾಸವಾಳ ಗಿಡ ಮಾರ್ಕೆಟಲ್ಲಿ ಸಿಕ್ಕುತ್ತೆ ಎಲ್ಲರ ಮನೇಲೂ ಒಂದಾದರೂ ದಾಸವಾಳ ಗಿಡ ಹಾಕ್ಕೊಂಡಿರ್ತೀವಿ ನಾವು ದಾಸವಾಳ ಇಲ್ದಿದ್ರೆ ಒಂಥರ ಗಾರ್ಡನಿ ಚೆಂದನೇ ಇರೋಲ್ಲ ಅಲ್ವಾ ಈ ದಾಸವಾಳಕ್ಕೆ ಬೇಗ ಹುಳ ಕೂಡ ಬರುತ್ತೆ ಆ ಹುಳುಗಳು ಯಾವ ಥರ ಬರುತ್ತೆ ಅದಕ್ಕೆ ಯಾವ ಥರ ನಾವು ಇದು ಮಾಡಬೇಕು ಇವೆಲ್ಲ ನಾವು ನೋಡ್ತೇವೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಅದು ಕೊನೆ ತನಕ ನೋಡಿ ನೀವು ನೋಡಿ ಈ ಚಿತ್ರದಲ್ಲಿ ನಾನು ನಿಮಗೊಂದು ಇದು ತೋರಿಸ್ತಾ ಇದ್ದೀನಿ ಗಿಡನ ಈ ಗಿಡದಲ್ಲಿ ನೋಡಿ ಹೂವು ಎಲ್ಲ ಮೊಗ್ಗು ಗಿಡ ಸಾಯೋ ಸ್ಟೇಜಲ್ಲಿದೆ ಈ ಥರದ ಗಿಡಗಳೇನಾದ್ರು ಇದ್ದರೆ ನಿಮ್ಮ ಮನೆಯಲ್ಲಿ ಅದಕ್ಕೆ ಬರೋ ಪ್ರಾಬ್ಲಮ್ಸ್ ಏನಂದರೆ ಫಸ್ಟು ರೂಟ್ಸ್ ಬಾಂಡ್ ಆಗಿರುತ್ತೆ ರೂಟ್ಸ್ ಬಾಂಡ್ ಅಂತೇಳಿದರೆ ಬೇಕಾದಕ್ಕಿಂತ ಜಾಸ್ತಿ ರೂಟ್ಸ್ ಬೆಳೆದ್ಬಿಟ್ರೆ ಆ ಗಿಡದಲ್ಲಿ ಹೂವು ಮೊಗ್ಗು ಯಾವುದು ಬರೋಲ್ಲ ಗಿಡ ಒಂಥರ ಫ್ರೀಜ್ ಆದಂಗೆ ಅದೇ ಥರ ಬಿಡುತ್ತೆ ಆ ಥರ ಟೈಮಲ್ಲಿ ಆ ಥರ ಏನಾದ್ರು ಗಿಡ ನಿಮ್ಮ ಹತ್ತಿರ ಇದ್ರೆ ಏನು ಮಾಡಬೇಕಂದ್ರೆ ಪಾಟಿಂದ ಕಂಪ್ಲೀಟಾಗಿ ಹೊರಗೆ ತೆಗೆದುಬಿಡಿ ಅದನ್ನು ಹೊರಗೆ ತೆಗೆದುಬಿಟ್ಟು ಆ ಸುತ್ತಲೂ ಬೇರಿದೆ ನೋಡಿ ಆ ಬೇರನ್ನೆಲ್ಲ ಸ್ವಲ್ಪ ಲೂಸ್ ಮಣ್ಣನ್ನು ಲೂಸ್ ಮಾಡಿಬಿಟ್ಟು ಸ್ವಲ್ಪ ಇದು ಮಾಡಿಬಿಡಿ ಅದನ್ನ ಸ್ವಲ್ಪ ಕಟ್ ಮಾಡಿಬಿಡಿ ಬೇರನ್ನು ಆಮೇಲೆ ಕೆಳಗಡೆ ಸೈಡು ನಮ್ಮ ಪಾಟಲ್ನ ಇಟ್ಟವಾಗ ದೊಡ್ಡ ಪಾಟಲ್ ಇಟ್ಟಿರ್ತೀವಲ್ಲ ಅರ್ಧ ಪಾ ಅರ್ಧ ತನಕ ಕಟ್ ಮಾಡಿಬಿಡಿ ಆ ಬೇರನ್ನು ಆ ಬೇರ ಅರ್ಧ ತನಕ ಕಟ್ ಮಾಡಿಬಿಟ್ರೆ ನಿಮಗೆ ಒಳಗಡೆ ಒಂದು ಬಾಲ್ ಥರ ಆಗುತ್ತೆ ಅದು ರೂಟ್ ರೂಟ್ಸ್ ಬಾಲ್ ಅಂತಾರೆ ಅದನ್ನು ಅದನ್ನು ಕಂಪ್ಲೀಟಾಗಿ ಅದೇ ಥರ ಇಟ್ಬಿಟ್ಟು ಆಮೇಲೆ ನಾವು ಹೊಸ ಪಾಟಲ್ಲಿ ಇಲ್ಲ ಅದೇ ಪಾಟಲ್ಲಿ ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೆಟ್ಬಿಟ್ರೆ ಚೆನ್ನಾಗಾಗುತ್ತೆ ನಿಮ್ಗೆ ಹೂವು ಜಾಸ್ತಿ ಬೇಕಂದರೆ ನಿಮ್ಮ ಫಸ್ಟ್ ಇರೋ ಸೈಜು ಪಾಟಿಗಿಂತ ದೊಡ್ಡ ಸೈಜ್ ಪಾಟಲ್ಲಿ ಗಿಡ ನೆಟ್ಟರೆ ನಿಮಗೆ ತುಂಬ ಹೂವು ಬರುತ್ತೆ ಹೂವು ಕೂಡ ಹೆಲ್ದಿಯಾಗಿ ದೊಡ್ಡ ದೊಡ್ಡ ಹೂವು ಒಳ್ಳೆ ಬ್ರೈಟ್ ಕಲರಲ್ಲೇ ಬರುತ್ತೆ ನಿಮಗೆ ಗೊಬ್ಬರ ಕೂಡ ತುಂಬ ಇಂಪಾರ್ಟೆಂಟ್ ಆ ಮಣ್ಣು ಗೊಬ್ಬರದ ವಿಷಯ ನಾನು ಮುಂದೆ ಈ ವಿಡಿಯೋದಲ್ಲೇ ಮುಂದೆ ಮುಂದೆ ಹೇಳ್ತಾ ಇರ್ತೀನಿ ನಾನು ನಿಮಗೆ ನೆಕ್ಸ್ಟ್ ಈ ದಾಸವಾಳ ಗಿಡ ಇನ್ನೊಂದು ಪ್ರಾಬ್ಲಮ್ ಏನು ಮಾಡ್ಕೊಂಡು ಮಾಡ್ತಾರೆ ಕೆಲವರು ಅಂದರೆ ಈ ಹೂವು ಅದ್ರ ಮೇಲೆ ಅದು ಅಲ್ಲೇ ಗಿಡದಲ್ಲೇ ಬಿಟ್ಬಿಟ್ಟಿರ್ತಾರೆ ಅದು ಒಣಗೋಗ್ಬಿಟ್ಟು ಅಲ್ಲೇ ಇರುತ್ತೆ ಆ ಥರದ ಏನಾದರೂ ಇದ್ದರೆ ಗಿಡದಲ್ಲಿ ಹೂವು ಕಮ್ಮಿ ಬರುತ್ತೆ ನಿಮಗೆ ಆತ ಅವಾಗ ಏನು ಮಾಡಬೇಕಂದ್ರೆ ಆ ಒಣಗೋಗಿದ್ದು ಹೂವೆಲ್ಲ ಕಟ್ ಮಾಡಿಬಿಡಬೇಕು ಆಮೇಲೆ ಈ ವರ್ಷ ಪ್ರತಿ ವರ್ಷ ಒಂದು ಸರ್ತಿ ಈ ದಾಸವಾಳ ಗಿಡನ ಹಾರ್ಡ್ ಪ್ರೂನಿಂಗ್ ಮಾಡ್ಬೇಕು ಹಾರ್ಡ್ ಪ್ರೂನಿಂಗ್ ಅಂದರೆ ಕೆಳಗಡೆ ತನಕ ಕಟ್ ಮಾಡಿಬಿಡ್ಬೇಕು ಆವಾಗ ಏನಾಗುತ್ತೆ ಅಂದರೆ ಅಂದರೆ ನಾವು ಪಾಟಲ್ಲಿರೋ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ನೆಲದಲ್ಲಿರಬೇಕಾದ್ರೆ ಯಾವ ಇಷ್ಟ ಬಂದಂಗೆ ಕಟ್ ಮಾಡ್ಕೊಬೋದು ಅದನ್ನು ಪಾಟಲ್ಲಿರೋರು ಮಾತ್ರ ವರ್ಷಕ್ಕೆ ಸರ್ತಿ ಹಾರ್ಡ್ ಪ್ರೂನಿಂಗ್ ಮಾಡಿಬಿಟ್ಟು ಕಟಿಂಗ್ ಎಲ್ಲ ಮಾಡಿಬಿಟ್ಟು ಆ ಕಟಿಂಗ್ ಬೇಕಾದರೆ ಬೇರೆ ಒಂದು ಪಾಟಲ್ನಿಟ್ರೆ ಅದರಲ್ಲೂ ಕೂಡ ಬೇರೆ ಬಂದು ಅದರಲ್ಲೂ ಕೂಡ ಹೂವು ತುಂಬ ಚೆನ್ನಾಗಾಗುತ್ತೆ ಈ ಪ್ರೂನಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ದಾಸವಾಳ ಗಿಡಕ್ಕೆ ಪ್ರೂನಿಂಗ್ ಮಾಡಿದ್ರೇ ಸೈಡಿಂದ ಚಿಗುರು ಬಂದು ಆ ಚಿಗುರಲ್ಲೇ ನಿಮಗೆ ಜಾಸ್ತಿ ಹೂವು ಬರುತ್ತೆ ದೊಡ್ಡ ದೊಡ್ಡ ಹೂವು ಬರುತ್ತೆ ಅದೇ ಹಳೆ ಗಿಡದಾದರೆ ಅಂದರೆ ಹಳೆ ಹಳೆ ಕೊಂಬೆದಲ್ಲಿ ಬಂದು ಹೂವು ಸಣ್ಣ ಸಣ್ಣಕ್ಕಿರುತ್ತೆ ಸರಿ ಇರಲ್ಲ ಅದು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಬಿಸಿಲು ಈ ಗಿಡಕ್ಕೆ ಬಿಸಿಲು ಎಷ್ಟು ಬೇಕು ದಾಸವಾಳ ಗಿಡಕ್ಕೆ ಅಂದರೆ ಕನಿಷ್ಠ ಒಂದು ಐದಾರು ಗಂಟೆ ಬಿಸಿಲು ಬೀಳೋ ಕಡೆ ಈ ಗಿಡನ ನಾವು ಇಡಬೇಕು ಇಲ್ಲ ಅಂತೇಳಿದರೆ ನೆರಳಲ್ಲೇನಾದ್ರು ಇದ್ದರೆ ಆ ಗಿಡದಲ್ಲಿ ಹೂ ಬರಲ್ಲ ಜಾಸ್ತಿ ಎಲೆಗಳು ಮಾತ್ರ ಜಾಸ್ತಿ ಬೆಳ್ಕೊತಾ ಇರುತ್ತೆ ಸೊ ಅದಕ್ಕೋಸ್ಕರ ಈ ಅಪಾರ್ಟ್ಮೆಂಟಲ್ಲಿರೋರು ಕೂಡ ಸ್ವಲ್ಪ ಬಿಸ್ಲಿರೋ ಕಡೆನೇ ಜಾಸ್ತಿ ಬಿಸಿಲಿರೋ ಕಡೆನೇ ಈ ದಾಸವಾಳ ಗಿಡ ಅಂತ ಕುಣ್ಣ ಇದು ಪಾಟನ್ನು ಇಡಿ ನೀವು ಓಕೆನಾ ಸರಿನಾ నెక్స్ట్ పాయింట్ ಯಾವ ಥರ ಬಿಸಿಲು ಬೇಕಂತ ಹೇಳ್ತಾರಲ್ಲ ಆಮೇಲೆ ನೆಕ್ಸ್ಟು ವಾ ನೀರು ಯಾವ ಥರ ಹಾಕಬೇಕು ಅಂತ ಕೆಲವ್ರು ಏನು ಮಾಡ್ತಾರೆ ಅಂದರೆ ಬೇಕಾದಕ್ಕಿಂತ ಜಾಸ್ತಿ ನೀರು ಹಾಕ್ತಾರೆ ಆ ಬೇಕಾದಕ್ಕಿಂತ ಜಾಸ್ತಿ ನೀರು ಹಾಕಿದಾಗಲೇ ಅದ್ರ ಮೊಗ್ಗುಗಳೆಲ್ಲ ಉದುರು ಹೋಗುತ್ತೆ ಎಲೆಗಳೆಲ್ಲ ಹಳದಿ ಕಲರ್ ಬಂದು ಹಣ್ಣಾಗಿಬಿಟ್ಟು ಉದುರು ಹೋಗುತ್ತೆ ಇರುತ್ತೆ ಇದಕ್ಕೆ ರೀಸನ್ ಏನಪ್ಪ ಅಂದರೆ ಬೇಕಾದಕ್ಕಿಂತ ಜಾಸ್ತಿ ನೀರು ಹಾಕಿದರೆ ಉದುರುತ್ತೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕಿ ಇನ್ನೊಂದು ಏನಂತೇಳಿದರೆ ದಾಸವಾಳ ಗಿಡಕ್ಕೆ ಮೇಲಿಂದ ನೀರು ಹಾಕಬಾರ್ದು ಅದಕ್ಕೆ ಎಲೆಗಳಿಗೆ ಎಲೆಗಳ ಮೇಲೆ ನೀರು ಹಾಕೋದನ್ನು ಅದಷ್ಟು ಇಷ್ಟಪಡೋಲ್ಲ ಓನ್ಲಿ ಮಣ್ಣು ನಾವು ಮಣ್ಣಿನ ಮೇಲೆ ಮಾತ್ರ ನೀರು ಹಾಕಬೇಕು ನೀರು ಹಾಕಿದ್ರೇ ಕಂಪ್ಲೀಟಾಗಿ ಅದು ಚೆನ್ನಾಗಿ ಬೆಳೀತೆ ನಿಮಗೆ ಹೆಲ್ದಿಯಾಗಿರುತ್ತೆ ಗಿಡ ಸರಿನಾ ಈ ಅದು ನೀರು ಕೂಡ ಮುಖ್ಯವಾಗಿ ನೋಡ್ಕೊಳ್ಳಿ ಆಮೇಲೆ ಇದು ಗೊಬ್ಬರ ಗೊಬ್ಬರ ಯಾವ ಥರ ಹಾಕಬೇಕು ಮಣ್ಣು ಯಾವ ಥರ ಹಾಕಬೇಕು ನೋಡಿ ಮಣ್ಣು ಯಾವ ಥರ ಇದು ನಾವು ಮಿಕ್ಸ್ ಮಾಡ್ಕೊಬೇಕಂದ್ರೆ ತರ್ಟಿ ಪರ್ಸೆಂಟು ಗಾರ್ಡನ್ ಸಾಯ್ಲು ಅಥವಾ ರೆಡ್ ಸಾಯಿಲು ತರ್ಟಿ ಪರ್ಸೆಂಟು ಸ್ಯಾಂಡು ಇಲ್ಲಾಂದರೆ ಮರಳು ಒಂದು ಟ್ಯಾ ತರ್ಟಿ ಪರ್ಸೆಂಟು ಗೊಬ್ಬರ ಇವು ಮೂರನ್ನ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನಿಮ್ಮ ನಿಮ್ಮ ಹತ್ರ ಇದ್ದರೆ ಈ ನೀಮ್ ಕೇಕ್ ಇರುತ್ತಲ್ಲ ಈ ಕೈಬೇವಿಂದ ಇದೇ ಇರುತ್ತೆ ಕೇಕ್ ಇರುತ್ತೆ ಅದನ್ನು ಕೈಬೇವಿಂದ ಇದು ತಗೊಂಬಂದು ಅದನ್ನು ಮಿಕ್ಸ್ ಮಾಡಿಬಿಟ್ರೆ ಮಣ್ಣಲ್ಲಿ ಬರೋ ಕಾಯಿಲೆಗಳೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಆಗ್ಬೋದು ಅವಾಯ್ಡ್ ಮಾಡ್ಬೋದು ನಾವು ಆಮೇಲೆ ಇದಕ್ಕೆ ಎರಡು ತಿಂಗಳಿಗೆ ಒಂದು ಸರ್ತಿ ಅಂದರೆ ಹೊಸ ಗಿಡ ನೆಟ್ಟಾಗಿ ಎರಡು ತಿಂಗಳಿಗೆ ಒಂದು ಸರ್ತಿ ಗೊಬ್ಬರ ಹಾಕಬೇಕು ಹಳೆ ಗಿಡಕ್ಕಾದರೆ ತಿ ಪ್ರತಿ ತಿಂಗಳೇ ನಾವು ಗೊಬ್ಬರ ಹಾಕ್ತಾನೇ ಇರಬೇಕು ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಕ್ತಿದ್ರೆ ಚೆನ್ನಾಗಾಗುತ್ತೆ ಈ ಮೊಗ್ಗು ಯಾಕೆ ಉದುರುತ್ತೆ ಅಂದರೆ ನಾನು ಫಸ್ಟ್ ಹೇಳ್ದಂಗೆ ನೀರು ಜಾಸ್ತಿ ಆದರೆ ಈ ಥರ ಮೊಗ್ಗುಗಳು ಉದುರುತ್ತಾ ಇರುತ್ತೆ ಆವಾಗ ಏನು ಮಾಡಬೇಕಂದ್ರೆ ನೀರು ಕಮ್ಮಿ ಮಾಡಬೇಕು ಈ ಮತ್ತು ಡ್ರೈನೇಜ್ ಹೋಲ್ ಚೆಕ್ ಮಾಡಬೇಕು ಡ್ರೈನೇಜ್ ಹೋಲ್ ಚೆನ್ನಾಗಿದೆಯಾ ನೋಡ್ಕೊಬೇಕು ಆಮೇಲೆ ಗೊಬ್ಬರ ಕಮ್ಮಿ ಆದರೂ ಕೂಡ ಅಂದರೆ ನಾವು ಅದಕ್ಕೆ ಗೊಬ್ಬರ ವಿಟಮಿನ್ಸ್ ಎಲ್ಲ ಇರುತ್ತಲ್ಲ ಸರಿ ಸಿಕ್ಲಾರ್ದರೆ ಆವಾಗಲೂ ಕೂಡ ಈ ಮೊಗ್ಗು ಉದುರು ಹೋಗುತ್ತೆ ಅದು ನಾವು ಒಳ್ಳೆಯ ಗೊಬ್ಬರ ಹಟ್ಟಿ ಗೊಬ್ಬರ ಹಾಕಿದರೆ ಚೆನ್ನಾಗಿ ಬೆಳೀತೆ ಅದು ಓಕೆನಾ ಈಗ ಯಾವುದೇ ಥರದ ಕೆಮಿಕಲ್ಸ್ ಮಾತ್ರ ನನ್ನ ಚಾನಲಲ್ಲಿ ನಾನು ಹೇಳಲ್ಲ ಓನ್ಲಿ ನಂದು ಆರ್ಗ್ಯಾನಿಕ್ ಚಾನಲ್ ಮಾತ್ರ ಆರ್ಗ್ಯಾನಿಕ್ ಬಗ್ಗೆ ಮಾತ್ರ ನಾನು ಹೇಳ್ತೀನಿ ಮನೆಯಲ್ಲೇ ನಾವು ಯಾವ ಥರ ಮಾಡ್ಕೊಬೋದು ಅಂತ ನೋಡಿ ಇದು ಆಫಿಟ್ಸ್ ಇದೆ ನೋಡಿ ಈ ದಾಸವಾಳ ಗಿಡಕ್ಕೆ ದೊಡ್ಡ ಪ್ರಾಬ್ಲಮ್ ಅಂದರೆ ಈ ಆಫಿಟ್ಸ್ ಬರುತ್ತೆ ಯಾಫಿಟ್ಸ್ ಅಂದರೆ ಸಣ್ಣ ಸಣ್ಣ ಏನು ಥರ ಇರುತ್ತೆ ಅದು ಗಿಡದಲ್ಲಿ ಬಂದರೆ ತುಂಬ ಗಿಡ ಸಾಯಿಸೋ ತನಕ ಅದು ಬಿಡೋಲ್ಲ ಇದಕ್ಕೆ ನಾವು ಮನೇಲಿ ಏನು ಮಾಡ್ಬೋದು ಅಂದರೆ ಸ್ವಲ್ಪ ಉಗುರು ಬೆಚ್ಚಗೆ ನೀರಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಈ ಡಿಟರ್ಜೆಂಟ್ ಪೌಡರ್ ಒಂದು ಚಮಚ ಯಾವ್ದಾದ್ರು ನಾವು ಮನೇಲಿ ಉಪಯೋಗ್ಸೋ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ಪ್ರೇ ಮಾಡಿಬಿಟ್ರೆ ಅದು ಕಂಪ್ಲೀಟಾಗಿ ಹೋಗ್ಬಿಡುತ್ತೆ ಅದು ಅಂದರೆ ನಾವು ದಿನ ಬಿಟ್ಟು ದಿನ ಮಾಡಬೇಕು ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಈ ಮಿಲಿ ಬಗ್ಸ್ ಈ ಮಿಲಿ ಬಗ್ಸಿಗೆ ನಾನು ನನ್ನ ಚಾನಲಲ್ಲಿ ನಿಮ್ಗೊಂದು ವೀಡಿಯೋ ಇದೆ ನಾನು ಇದಕ್ಕೆ ಇದ್ರ ಪ ಮೇಲ್ಗಡೆ ನಾನು ಲಿಂಕ್ ಕೊಡ್ತೀನಿ ಆ ವೀಡಿಯೋದು ಅನ್ನದ್ದು ಯಾವ ಥರ ಮಾಡಬೇಕು ಅಂತೇಳಿ ಅದರಲ್ಲಿ ಹೇಳಿದ್ದೀನಿ ನಾನು ಅದನ್ನು ನಿಮ್ಗೆ ಲಿಂಕ್ ನೋಡಲಾರ್ದಿದ್ದವರು ಅದನ್ನು ನೋಡ್ಕೊಳ್ಳಿ ನಿಮಗೆ ಆ್ಯಪಿಡ್ಸ್ ಬಗ್ಗೆ ಮಿಲಿ ಬಗ್ಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಈ ಕೊಂಬೆಗೆ ಈ ಥರ ಹಿಡ್ಕೊಂಡಿರುತ್ತೆ ಇದನ್ನೇನು ಮಾಡಬೇಕಂದ್ರೆ ಒಂದು ಬೆಂಡು ಚಾಕು ತಗೊಂಬಿಟ್ಟು ಅಂದರೆ ಶಾರ್ಪ್ ಇರೋದಲ್ಲ ಬೆಂಡು ಒಂದು ಸ್ವಲ್ಪ ಮದ್ದು ಥರ ಇರುತ್ತಲ್ಲ ಆ ಥರ ಅದನ್ನು ತಗೊಂಬಿಟ್ಟು ಸ್ವಲ್ಪ ಕೆತ್ತಿಬಿಟ್ರೆ ಹೋಗುತ್ತೆ ಅದು ಆಮೇಲೆ ವಾಟ್ರ್ ಹಾಕಿ ತೊಳೆದು ಬಿಟ್ಟರೆ ಕಂಪ್ಲೀಟಾಗಿ ಅದು ಎಲ್ಲ ಅವಾಯ್ಡ್ ಆಗಿ ಹೋಗುತ್ತೆ ಈ ಥರ ಇದೆಲ್ಲ ಮಾಡೋದ್ರಿಂದ ದಾಸವಾಳ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ಏನಾದರೂ ಡೌಟ್ ಬಂದರೆ ಅನುಮಾನ ಇದ್ದರೆ ನನಗೆ ಕಾಮೆಂಟಲ್ಲಿ ಹೇಳಿ ನಾನು ನಿಮ್ಗೆ ಅದಕ್ಕೆ ಕ್ಲಿಯರಾಗಿ ನಿಮ್ಗೆ ಆನ್ಸರ್ ಕೊಡ್ತೀನಿ ನಾನು ಸರಿನಾ ಇನ್ನು ನೆಕ್ಸ್ಟ್ ಇದು ದಾಸವಾಳ ಬಗ್ಗೆ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ನಾವು ನೆಕ್ಸ್ಟ್ ಇನ್ನೊಂದು ಒಳ್ಳೆ ವೀಡಿಯೋದಿಂದ ಬರ್ತೀನಿ ನಾನು ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್